எல்லாருக்கும் நமஸ்காரம் வெல்கம் பேக் டு சீமாஸ் அகாடமி வெல்கம் டு கேசட் எக்ஸாமினேஷன் 2023 கிளாसेस சோ ஆல்ரெடி பார்ட் 1 கம்ப்ளீட் ஆகிது ஃபார் 28 செப்டம்பர் திஸ் இஸ் தி பார்ட் 2 சோ குவிக்கி ஐ வில் ரிவைஸ் வாட் எவர் வி ஹேவ் லேர்ன் அண்ட் டெல் யூ தி கான்செப்ட்ஸ் வாட் எவர் வி ஹேவ் லேர்ன் சோ ஏன நான் கத்துதே சோ டீச்சிங் நான் ஒரு சொல்ப கான்செப்ட் அன்ன நான் ஹேர் கொட்டே லாஸ்ட் வீடியோல அல்வா அண்ட் தென் ஐ டோல்ட் யூ அபௌட் தி கரெக்டரிஸ்டிக்ஸ் ஆஃப் டீச்சிங் बिफोर தட் ஐ டோல்ட் யூ தி process or steps of teaching and the characteristics of teaching held the objectives of teaching and complete madideve then we have learnt models of teaching three models of teaching pedagogy andragogy and pedagogy helta and then we have learnt the theories of teaching the theories of teaching tumba theories anna helkottidene ella confuse maadkolbedi concept anna artha maadkoli and 2-3 times revise maadi perfect agutte nange see so for me also when I learned it was very new for me ashtu revise madidene hagagi iga ashtu fluent agi bartha ide ella theories galu okay so that's why ondu 3-4 bari dinakke revise martha hogi you will also get fluent with all the theories right now in today's video we'll be learning the levels of teaching so there are three levels of teaching as given in your syllabus also memory level understanding level and reflective level alva so first one is the memory level nodi idanna naavu models of teaching ige kuda connect maadabodu pedagogy andragogy utopology jothege kuda connect maadabodu memory level teaching is the basic level of teaching so this is used for small children just like pedagogy so memory level alli teacher is authoritative teacher is like the god here सो यहां यू मस्ट हैव सीन सण मकुल स्कूल नर्सरी अथवा केजी कल्क बरतर समटम्स द टीचर मे बी बै मिस्टेक तपूर्ब रा बट द स्टूडेंट विल बी सो मच बिलीविंग इन द टीचर दैट नम जो वाद मतर नो टीचर हैज टोल्ड दिस सो दैट इज करेक्ट सो so 1+1=2 ಅಂತ ಸಾಮಾನ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತುತ್ತಾನೆ ಬಟ್ ಇಫ್ ದಿ ಟೀಚರ್ ಹಸ್ ಬೈ ಮಿಸ್ಟೇಕ್ ಟೋಲ್ಡ್ 1+1=3 ದಿ ಸ್ಟೂಡೆಂಟ್ ವಿಲ್ ಟೆಲ್ ಯು ದಟ್ ನೋ ದಿ ಟೀಚರ್ ಹಸ್ ಟೋಲ್ಡ್ 1+1=3 ಇಟ್ ಇಸ್ ನಾಟ್ ಟ್ರೂ ಸೋ ಅಷ್ಟು ಬ್ಲೈಂಡ್ಲಿ ಟೀಚರ್ ಅನ್ನು ಬಿಲೀವ್ ಮಾಡ್ತಾರೆ ದಟ್ ಇಸ್ ಮೆಮರಿ ಲೆವೆಲ್ ಟೀಚಿಂಗ್ ಓಕೆ ಸೋ ಹಿಯರ್ ದಿ ಟೀಚರ್ ಇಸ್ ಅಥಾರಿಟೇಟಿವ್ ಟೀಚರ್ ಸೆಂಟರ್ಡ್ ಅಂಡ್ ವಿ ಯೂಸ್ ಇಟ್ ಫಾರ್ ಲೋವೆಸ್ಟ್ ಲೆವೆಲ್ ಸ್ಟೂಡೆಂಟ್ಸ್ ಬೇಸಿಕಲಿ ಕ್ರಾಮಿಂಗ್ ಮೆಥಡ್ ಅಥವಾ ಬೈ ಹಾರ್ಟ್ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ನಾವು ಮೆಮರಿ ಲೆವೆಲ್ ಟೀಚಿಂಗ್ ಅನ್ನು ಯೂಸ್ ಮಾಡ್ತೇವೆ ಅಂದ್ರೆ ನರ್ಸರಿ ಅಥವಾ ಪ್ರೈಮರಿ ಸ್ಕೂಲ್ ಅಲ್ಲೆಲ್ಲ ವಿ ಯೂಸ್ ಮೆಮರಿ ಲೆವೆಲ್ ಟೀಚಿಂಗ್ ಸೋ ದಿಸ್ ಇಸ್ ಅ ಬೇಸಿಸ್ ಫಾರ್ ದಿ ನೆಕ್ಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರಬಹುದು ರಿಫ್ಲೆಕ್ಟಿವ್ ಲೆವೆಲ್ ಇರಬಹುದು ಸೋ ಅಲ್ಲಿ ನಮ್ಮ ಕಾನ್ಸೆಪ್ಟ್ ಗಳು ಪಕ್ಕಾ ಆಗಬೇಕು ಅಂತ ಹೇಳಿದ್ರೆ ಮೆಮರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು ಓಕೆ ಸೋ ದಟ್ಸ್ ದಿ ಫಸ್ಟ್ ಒನ್ ಅಗೇನ್ ಲೆವೆಲ್ಸ್ ಆಫ್ ಟೀಚಿಂಗ್ ದೀಸ್ ಆರ್ ಗಿವನ್ ಬೈ ಮೋರಿಸ್ ಎಲ್ ಬಿಗಿ ಓಕೆ ನೌ ಕಮಿಂಗ್ ಟು ದಿ ಸೆಕೆಂಡ್ ಒನ್ ಸೆಕೆಂಡ್ ಲೆವೆಲ್ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸೋ ಇಟ್ ಇಸ್ ಸಮ್ ಸಾರ್ಟ್ ಆಫ್ ಡೆಮೋಕ್ರಟಿಕ್ ಸಿಚುಯೇಷನ್ ಹಿಯರ್ ಇಲ್ಲಿ ಸ್ಟೂಡೆಂಟ್ಸ್ ಕ್ರಿಟಿಸೈಸ್ ಮಾಡಬಹುದು ಅವರು ಕ್ವೆಶ್ಚನ್ಸ್ ಅನ್ನು ಕೇಳಬಹುದು ಸೋ ಟೀಚರ್ ಗಿವ್ಸ್ ಆನ್ ಆಪ್ಷನ್ ಟು ದಿ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶ್ಚನ್ಸ್ ಸೋ ಕ್ಲಾಸ್ ಮಾಡಿದ ನಂತರ ಪಾಠ ಮಾಡಿದ ನಂತರ ವಿ ಆಸ್ಕ್ ದಿ ಸ್ಟೂಡೆಂಟ್ಸ್ ದಟ್ ಡು ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಯಾರು ಕ್ವೆಶ್ಚನ್ಸ್ ಅಂತ ಕೇಳಿ ಅಂತ ನಾನು ಹೇಳ್ತೇವಲ್ಲ ಸೋ ದಟ್ ಇಸ್ ಅ ಡೆಮೋಕ್ರಟಿಕ್ ಸಿಸ್ಟಮ್ ದಟ್ ಫಾಲೋಸ್ ಹಿಯರ್ ಇನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ದಿ ಚೈಲ್ಡ್ ಇಸ್ ಮೋರ್ ಆಕ್ಟಿವ್ ಅಂಡ್ ದಿ ಕಾಗ್ನಿಟಿವ್ ಡೊಮೇನ್ ಇಸ್ ಡೆವಲಪ್ ಬಟ್ ಎಫೆಕ್ಟಿವ್ ಅಂಡ್ ಸೈಕೋಮೋಟರ್ ಸೈಕೋಮೋಟರ್ ಡೊಮೇನ್ ಇಸ್ ಸ್ಟಿಲ್ ಅಂಡರ್ ಡೆವಲಪ್ ನಾವು ಬ್ಲೂಮ್ಸ್ ಟ್ಯಾಕ್ಸಾನಮಿ ಲಾಸ್ಟ್ ವಿಡಿಯೋ ಯಾರಲ್ಲೂ ನೋಡಿದಿರಾ ನಿಮ್ಗೆ ಗೊತ್ತಿದೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ನಾನು ನಿಮಗೆ 3 ಡೊಮೇನ್ಸ್ ಅನ್ನು ಹೇಳ್ಕೊಟ್ಟಿದ್ದೀನಿ ಅವೆಲ್ಲ ಕಾಗ್ನಿಟಿವ್ ದಟ್ ಇಸ್ ರಿಲೇಟಿಂಗ್ ಟು ದ ಬ್ರೈನ್ ಆರ್ ಮೈಂಡ್ ಎಫೆಕ್ಟಿವ್ ದಟ್ ಇಸ್ ರಿಲೇಟಿಂಗ್ ಟು ದ ಎಮೋಷನ್ಸ್ ವ್ಯಾಲ್ಯೂಸ್ ಆಟಿಟ್ಯೂಡ್ಸ್ ಇಂಟ್ರೆಸ್ಟ್ ಅಂಡ್ ಸೈಕೋಮೋಟರ್ ದಟ್ ಇಸ್ ಹೌ ಯು ಮೂವ್ ಯುವರ್ ಬಾಡಿ ಟು ಅಕಂಪ್ಲಿಶ್ ಪರ್ಟಿಕ್ಯುಲರ್ ಟಾಸ್ಕ್ ಅಲ್ವಾ ಸೊ ಹಿಯರ್ ಇನ್ ದ ಸೆಕೆಂಡ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ದ ಕಾಗ್ನಿಟಿವ್ ಡೊಮೇನ್ ಆಫ್ ದ ಸ್ಟೂಡೆಂಟ್ ಇಸ್ ಆಬ್ವಿಯಸ್ಲಿ ಡೆವಲಪ್ ಯಾಕಂದ್ರೆ ಮೆಮರಿ ಲೆವೆಲ್ ಅಲ್ಲಿ ಅದು ಡೆವಲಪ್ ಆಗಿರುತ್ತೆ ಅಂದ್ರೆ ದ ಬ್ರೈನ್ ಆಫ್ ದ ಮೈಂಡ್ ಇಸ್ ಡೆವಲಪ್ ಎಫೆಕ್ಟಿವ್ ಮತ್ತು ಸೈಕೋಮೋಟರ್ ಡೊಮೇನ್ ಏನಿದೆ ದಟ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್ ಅದಿನ್ನು ಕೂಡ ಡೆವಲಪ್ ಆಗಬೇಕು ಸೊ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಾವು ಕಮಿಂಗ್ ಥರ್ಡ್ ಲೆವೆಲ್ ದಟ್ ಇಸ್ ರಿಫ್ಲೆಕ್ಟಿವ್ ಲೆವೆಲ್ ಸೊ ರಿಫ್ಲೆಕ್ಟಿವ್ ಲೆವೆಲ್ ಅನ್ನ ನಾವು ಲೇಸಿಸ್ ಫೇರ್ ಅಂತ ಕರೀತೇವೆ ಬಿಕಾಸ್ ಇಟ್ ಇಸ್ ಲರ್ನರ್ ಸೆಂಟರ್ ಓಕೆ ಸೊ ರಿಫ್ಲೆಕ್ಟಿವ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ ವಿ ಹ್ಯಾವ್ ಅಡಲ್ಟ್ ಲರ್ನರ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದೇರ್ ಎಜುಕೇಶನ್ ರಿಸರ್ಚರ್ಸ್ ಸ್ಕಾಲರ್ಸ್ ನವರು ಅಥವಾ ಆಲ್ ದೋಸ್ ಯು ಪೀಪಲ್ ಯು ಆಲ್ ಆರ್ ಕಮಿಂಗ್ ಅಂಡರ್ ರಿಫ್ಲೆಕ್ಟಿವ್ ಲೆವೆಲ್ ಸೊ ಇಟ್ ಇಸ್ ಲರ್ನರ್ ಸೆಂಟರ್ ಸೊ ಇಟ್ ಇನ್ವಾಲ್ವ್ಸ್ ಅಪ್ಲಿಕೇಶನ್ ಆಫ್ ದಿ ಲರ್ನ್ಡ್ ನಾಲೆಜ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸೊ ಏನನ್ನ ನಾವು ಕಲ್ತಿದ್ದೇವೆ ಅದನ್ನ ಅಪ್ಲೈ ಮಾಡುವಂತದ್ದು ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನಾವು ಕಾನ್ಸೆಪ್ಟ್ ಗಳನ್ನ ಸ್ಟಡಿ ಮಾಡಿದ್ದೇವೆ ಈ ಅರ್ಥ ಮಾಡ್ಕೊಂಡಂತ ಅಥವಾ ಸ್ಟಡಿ ಮಾಡಿದಂತ ಕಾನ್ಸೆಪ್ಟ್ ಗಳನ್ನ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೇವೆ ಹೌ ವಿ ಆರ್ ಯೂಸಿಂಗ್ ದಿ ಲರ್ನ್ಡ್ ನಾಲೆಜ್ ಹೌ ವಿ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಸೊ ರಿಫ್ಲೆಕ್ಟಿವ್ ಲೆವೆಲ್ ಇಸ್ ಅ ಹೈಯರ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೈಯರ್ ಲೆವೆಲ್ ಆಫ್ ಟೀಚಿಂಗ್ ವಿಚ್ ಇಸ್ ಯೂಸ್ ಯೂಶುವಲಿ ಫಾರ್ ದಿ ರಿಸರ್ಚ್ ಸ್ಕಾಲರ್ಸ್ ಹೈಯರ್ ಕ್ಯಾಡರ್ ಸ್ಟೂಡೆಂಟ್ಸ್ ಹೈಯರ್ ಲೆವೆಲ್ ಟೀಚಿಂಗ್ ಗೆ ಇದನ್ನ ನಾವು ಯೂಸ್ ಮಾಡ್ತೇವೆ ಇಟ್ ಇಸ್ ಬೇಸಿಕಲಿ ಲರ್ನರ್ ಸೆಂಟರ್ಡ್ ಅಂಡ್ ಇಲ್ಲಿ ಮೋಟಿವೇಶನ್ ಕೂಡ ಇಂಟ್ರೆಸ್ಟಿಕ್ ಆಗಿರುತ್ತೆ ನೋಡಿ ಕೆಸ್ಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅಥವಾ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕಂತ ಯಾರು ಕೂಡ ನಿಮ್ಮನ್ನ ಪುಷ್ ಮಾಡ್ತಿಲ್ಲ ನೋಡಿ ಇಸ್ ಪುಷಿಂಗ್ ಯು ಬಟ್ ಯು ಡೂಯಿಂಗ್ ಇಟ್ ವಿತ್ ಯುವರ್ ಓನ್ ವಿಲ್ ರೈಟ್ ಯುವರ್ ಓನ್ ಮೋಟಿವೇಶನ್ ಇಂಟರ್ನಲ್ ಮೋಟಿವೇಶನ್ ಅದೇ ಮೆಮರಿ ಲೆವೆಲ್ ಅಂಡ್
understanding anna nivu nodidre there is no internal motivation. The teacher has to tell that I will give you chocolate, I will give you some cookies or something if you do this or if you learn this, right? There it is external motivation, but here reflective level alli there is internal motivation. Motivation is intrinsic. So reflective level alli mainly the focus is on identifying the problems and how to solve those problems. So these are the three levels of teaching: memory level teaching MLT, understanding level teaching ULT, and reflective level teaching RLT. So idanna neevu pedagogy, andragogy, futagogy ge kuda connect maadabodu. You will find the same characteristics. Okay, so that is about the levels of teaching. I hope you understood. Now we will come to the next concept, that is learner characteristics. Okay, now talking about the learner characteristics. Now learner characteristics currently two main you have to learn, that is adolescent learners and adult learners under four heads. One is academic characteristics, social characteristics, emotional characteristics, and cognitive characteristics. So first we learn about adolescent characteristics, or who is an adolescent. Adolescent ante helidre yaru, children who are aging between 10 to 19 years. This is according to the WHO also. Adolescent ante yarana karitare 10 to 19 years na olige baruvantaha makkalana now adolescent anta karitare. Okay, now what is the characteristics of learner during this age that we have to understand. So first one, academic characteristics. Academic characteristics anna nodidaga of an adolescent. See, firstly they demand relevance in what is being taught. Andre yavade avrige ene topic anna helikondi ene paathavanna maadi avaru modla prashna avrudu enagirutte andre. I also used to experience this a lot, and if my colleagues are watching this, teachers know that when you go to PU teach maduvaga athwa degree alli teach maduvaga kuda makkalu kelthare ninge statistics alli kelondu problems kashta agutte athwa business mathematics alli kelondu problems kashta agutte anuvaga avaru kelthare yaake mam idella beku yaake kalibeku idanella. So they demand the relevance. What is the relevance of learning a particular subject or particular topic? So it is their academic cap. Then higher achievement when challenged. Avrige enadru ondu challenge anna madidre they will achieve higher. ಈ ಕೆಲಸ ನಿಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ಯು ನೋ ದಟ್ ದ ಯು ನೋ ದ ಏಜ್ ಗ್ರೂಪ್ ಬಿಟ್ವೀನ್ 10 to 19, ಯು ಜಸ್ಟ್ ಚಾಲೆಂಜ್ ದಮ್ ವಿತ್ ಎನಿಥಿಂಗ್. ಈ ಕೆಲಸ ಮಾಡಬಾರ್ದು ಅಥವಾ ಈ ಕೆಲಸ ನಿಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ದೇ ವಿಲ್ ಡೆಫಿನೆಟ್ಲಿ ಡೂ ದಟ್. ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ ದೇ ಪ್ರಿಫರ್ ಆಕ್ಟಿವ್ ಲರ್ನಿಂಗ್ ಓವರ್ ಪ್ಯಾಸಿವ್ ಲರ್ನಿಂಗ್. ಸೊ ಪ್ಯಾಸಿವ್ ಆಗಿ ಲೆಕ್ಚರ್ಸ್ ಗಳನ್ನ ಕೇಳೋದಕ್ಕಿಂತ ಏನಾದ್ರೂ ಆಕ್ಟಿವ್ ಲರ್ನಿಂಗ್ ಅವರಿಗೆ ಇಷ್ಟ ಅನ್ಸುತ್ತೆ. ನಾವು ಸ್ಮಾರ್ಟ್ ಟಿವಿಸ್ ಗಳನ್ನ ಯೂಸ್ ಮಾಡ್ಕೊಂಡು ಅಥವಾ ವಿಡಿಯೋಸ್ ಮೂಲಕ ಅವರಿಗೆ ಏನಾದ್ರೂ ಕ್ಲಾಸಸ್ ಅನ್ನ ಮಾಡಿದಾಗ ಅದು ಇಷ್ಟ ಆಗುತ್ತೆ ಅವರಿಗೆಲ್ಲ. ಸೊ ದಿಸ್ ಇಸ್ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೊಲೆಸೆಂಟ್ ಲರ್ನರ್ಸ್. Now we'll talk about the social characteristics of adolescent. Social characteristics enalli irutte. So social characteristics are you have seen this age group between 10 to 19, no? What they do is they usually try to imitate the older students. ಹತ್ತನೇ ತರಗತಿಯಲ್ಲಿ ಇದ್ದಂತಹ ವಿದ್ಯಾರ್ಥಿ ಪಿ ಯು ಸಿ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಹೆಚ್ಚು ಕಾಪಿ ಮಾಡಲಿಕ್ಕೆ ನೋಡ್ತಾನೆ. ಅವರು ಯಾವ ರೀತಿ ನಡೀತಾ ಇದ್ದಾರೆ ಆ ರೀತಿ ನಡೆಯುವಂಥದ್ದು, ಅಥವಾ ಫಿಲ್ಮ್ ಇಂದ ಕೆಲವೊಂದು ರೋಲ್ ಮಾಡೆಲ್ಸ್ ಗಳನ್ನ ಪಿಕ್ ಮಾಡುವಂಥದ್ದು, ಫಿಲ್ಮ್ ಅಲ್ಲಿ ದರ್ಶನ್ ಈ ರೀತಿ ಮಾಡಿದ್ದಾನೆ ಅಥವಾ ಯಶ್ ಈ ರೀತಿ ಮಾಡಿದ್ದಾನೆ, ಆ ರೀತಿಯ ಬ್ರೇಸ್ಲೆಟ್ ಗಳನ್ನ ಹಾಕುವಂಥದ್ದು, ಅಥವಾ ಹುಡುಗಿಯರು ಹೇರ್ ಸ್ಟೈಲ್ಸ್ ಅನ್ನ ಮಾಡುವಂಥದ್ದು ಆಫ್ ದೇರ್ ಫೇವರೇಟ್ ಹೀರೋಯಿನ್ಸ್. ಸೊ ದೀಸ್ ಥಿಂಗ್ ಹ್ಯಾಪನ್ ವಿತ್ ದ ಅಡೊಲೆಸೆಂಟ್ ಲರ್ನರ್ಸ್. ಸೊ ದಿಸ್ ಆರ್ ದ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಲೈಕಿಂಗ್ ಫಾರ್ ಇನ್ಫೆಂಟ್ಸ್ ಅನ್ನ ಮಕ್ಕಳನ್ನ ತುಂಬಾ ಇಷ್ಟಪಡುವಂಥದ್ದು. ದೀಸ್ ಥಿಂಗ್ಸ್ ಹ್ಯಾಪನ್ ಡ್ಯೂರಿಂಗ್ 10 to 19 years ಆಫ್ ಏಜ್. ಅಂಡ್ ಗೆಟಿಂಗ್ ಅಟೆನ್ಷನ್, ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಕೂಡ ಇದೇ ಏಜ್ ಗ್ರೂಪ್ ನಲ್ಲಿ ಆಗುತ್ತೆ. ದೀಸ್ ಆರ್ ದ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಥರ್ಡ್ ಒನ್, ಕಮಿಂಗ್ ಟು ಇಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೊಲೆಸೆಂಟ್ ಲರ್ನರ್ಸ್. ಸೊ ಡ್ಯೂರಿಂಗ್ ದಿಸ್ ಏಜ್ ಗ್ರೂಪ್ ಯೂಶ್ವಲಿ ಚಿಲ್ಡ್ರನ್ ಡೂ ಹ್ಯಾವ್ ಅ ಲಾಟ್ ಆಫ್ ಮೂಡ್ ಸ್ವಿಂಗ್ಸ್. ಯು ಕ್ಯಾನಾಟ್ ಪ್ರಿಡಿಕ್ಟ್ ಯರ್ ಬಿಹೇವಿಯರ್. ದೇ ಆರ್ ವೆರಿ ಅನ್ಪ್ರಿಡಿಕ್ಟೇಬಲ್. ಈ ಕ್ಷಣ ಅವ್ರು ನಗ್ನಂತ ಇದ್ರೆ ಖುಷಿಯಾಗಿದ್ರೆ ದ ನೆಕ್ಸ್ಟ್ ಮೊಮೆಂಟ್ ದೇ ಬಿ ಕ್ರೈಯಿಂಗ್ ಅಂಡ್ ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಸೊ ಮೂಡ್ ಸ್ವಿಂಗ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಬಿಹೇವಿಯರ್ ಬಿಕಮ್ಸ್ ವೆರಿ ಅನ್ಪ್ರಿಡಿಕ್ಟೇಬಲ್. ಬೀಯಿಂಗ್ ವೆರಿ ಸೆಲ್ಫ್ ಕಾನ್ಶಿಯಸ್. ಯಾರಾದ್ರೂ ಏನಾದ್ರು ಹೇಳಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಸಂಬಡಿ ಕಮ್ಸ್ ಅಂಡ್ ಟೆಲ್ಸ್ you know 12 year old girl or 15 year old girl that oh you have developed a pimple, agide ta helidre saaku the whole day the girl would you know think about that only. Yaak haa kelidru, why did the person say like that, no, put so much of creams or do all of those DIY remedies. So they are like that in that age. These are emotional characteristics of adolescent love. Adhe rithi too much concern about the physical growth and maturity, looking at elders, nama brothers anna athwa seniors anna nodkondu avara body hagide nama body yaak aagila athara think maduvantadu. And also believe that my problems are very unique to me. ನನಗಿರುವಂತಹ ಪ್ರಾಬ್ಲಮ್ಸ್ ಗಳು ಬೇರೆ ಯೂನಿವರ್ಸ್ ಅಲ್ಲಿ ಯಾರಿಗಿಲ್ಲ ಆ ತರ ಥಿಂಕ್ ಮಾಡುವಂತಹ ಆಟಿಟ್ಯೂಡ್ ಗಳು. ಅಫ್ಕೋರ್ಸ್ ದ ಪ್ರಾಬ್ಲಮ್ ಇಸ್ ವೆರಿ ಟ್ರಿವಿಯಲ್, ವೆರಿ ಸ್ಮಾಲ್ ಪ್ರಾಬ್ಲಮ್, ಬಟ್ ಅದನ್ನ ತುಂಬಾ ಏನೋ ಎಕ್ಸಾಗರೇಟ್ ಮಾಡಿ ಹೇಳುವಂಥದ್ದು. ಸೊ ದೀಸ್ ಆರ್ ಸರ್ಟನ್ ಕ್ಯಾರೆಕ್ಟರ್, ಇಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೊಲೆಸೆಂಟ್ ಲರ್ನರ್ಸ್. ನಾವು ಕಮಿಂಗ್ ಟು ಲಾಸ್ಟ್ ಒನ್, ಕಾಗ್ನಿಟಿವ್.
cognitive characteristics. Cognitive characteristics obviously relates to the mind. So, ये age group पर ही children do think a lot. They develop a logical thinking. For example, लेकिन अपुन क्या क्या बड़े को बेको अंकल रहता था को अथवा कुंकुमा हाको बेको अंकल रहता था they'll ask क्या खाको बेको अथवा देवर मने ने दीपा इड गया फिर बेको they want a answer. They want an answer or they want a logic for everything. So, questioning attitude develop आगते. So, यहाँ क्या ही करा मार देते यहाँ क्या कल्चर बना मार देते why I have to keep a bindi every time? Why I have to always tie my hair, not keep it open? Why I have to light a diya at my home? So they keep questioning. So this is the cognitive characteristic of adolescent learner. I hope you understood adolescent learner. 10 to 19 years age group nali baruvanta all the children come under adolescent learners and the characteristics, academic characteristics, social characteristics, emotional characteristics, and cognitive characteristics na bagge nige gottaayitvalva. So ee videos galalli nanu nige highlights galanna maatra helta hogta idene. Neevu nimma study anna kuda maadkoli books idre adanna kuda odi it will be easy for you to understand better. Okay, so that is about the adolescent learners. Now let us talk about the adult learners. Who are adult? Obviously, who are 25 and above years? Our now adults anta karitteve. Now adult learners kala characteristics kala yena. Academic characteristics. First thing, adults are result oriented. So nam idu result pekalo. Only if you get a result, we visit a particular place. Just like all you people are there at this YouTube channel watching this classes. Yake nimge result beko, exam clear aagbeko. So you look at the larger picture. Andre adult kalu. Now larger picture anna northeve. And we have specific expectation for what we will get out of the learning activities. Either ye class anna ni nortta idira antha helidre, you have the specific expectation. You have to clear your KSET with so much and so much cut off clear aagbeku. So idide nimma mindalli a specific expectation annodu ide alva. That is why you are learning a particular thing. But if your expectations are not met, you will voluntarily walk out of whatever you are learning. So ni dance side channel waste anta anisthidre, ni ivage video close martira, you will move to some other channel looking for KSET classes. That's about the adults. Okay, academic characteristics of adults, and adults like to learn by doing. So that's why na maata maata kalirike namage ishta rather than simply listening to the lectures. Adike nanu helidu students galige makkale paatha maaruvantadu innu kuda sulbha agutte, teachers galige adults galige paatha maadudu svalpa kashta ane antu helkondu, to you know keep you involved in the video lectures it is very difficult. So these are the academic characteristics of adult. Now coming to the social characteristics, obviously compared to the adolescent learners, adult learners are much stable. Mind wise we are much stable and we want to be respected by others. In case it anna parikshana kuda yake clear maartta ideve ante helidre, compared to others you have to get more respect, right? So we want to be respected by others, and adult learners do have a lot of commitments. Family irutte, peer pressure irutte, colleagues irutte, we do have a lot of commitments. So hagagi namma learning swalpa effect aagabodu. Compared to adolescents, adult learners get affected a little more because adolescents don't have so much of commitments or anything. They have to just learn whatever is taught in school or college. But adult learners ge namade ada family ide, peer groups irutte, sakashtu mandi married kuda irabodu, video nortta irabodu, you might be married, you might be having children, you have lot of commitments. So hagagi namma learning swalpa effect aagutte. So that is the social characteristics of adult learners. Now coming to the emotional characteristics of adult learners, I told you we are much stable when compared to the adolescent learners. So in adults there is a sense of self control and self direction, but when it comes to psychomotor skills, yeno psychomotor skills anta helidre, I told you in the Bloom's taxonomy in the last class, three domain, cognitive, affective and psychomotor. Psychomotor anta helidre how we are using the bodily movements to accomplish a physical task. So physical task ana complete maduvaga we are little slower than the adolescent. For example nodi, oba example 18 year boy learning to ride a bike and a 30-35 year old man riding to learn a bike. Who will learn fast? Adolescent learner. Okay, 90% of the time 18 year old boy learn faster compared to a 30-35 year old man, alva. So that is why psychomotor skills ke bandaga we are adult learners are little slower compared to the adolescent learners. And adults may fear certain subjects. Hosa challenge, hosa concept ana take up madike namage swalpa bhaya anisutade. For example, KSET alli kuda we have fear for certain subjects. So logical reasoning swalpa kashta anisabodu, teaching aptitude kelave kashta anisabodu. Okay, so we have certain fear for certain subjects. So that's about the emotional characteristics of adult learners. Now coming to the last one, that is cognitive characteristics of adult learners. Now adult learners are intellectually more stable than the adolescent learners. Adolescent learners yenagutte anta helidre, they are more instable. Today they want to become a doctor, tomorrow they will say they want to become a lawyer. So adult learners are not like that. We are very focused and we know what we have to become. So adult learners are more focused and they are more stable when it comes to the mind aspect. And adult learners are self motivated also, and they are ready to learn.
And adult learners also take responsibility of their success as well as failures. Adolescent learners ये मारते हैं और fail आते हैं mostly teacher ना मेरे blame हाँकता रहे अथवा parents ना मेरे blame हाँकता रहे but adult learners सच में हाँगे रहते ना adult learners we take the responsibility if we pass in cases it's my responsibility if we fail in cases it's my responsibility so अदना ना complete आगे accept मार पड़ते हैं so हाँगे यार अगर cases clear आगे दिख रहे after seeing my videos also you should not blame me because we all are adult learners. No, just kidding. I'm sure you will be able to pass, but dedication irli, commitment irli, and compromise maadbedi. Dina keshtu gante kalibeku anta neevu decide maadidre ashtu hours study maadi, okay? And question papers anna daivittu practice maadlebeku. Revision is also very important. So that was about the cognitive characteristics of adult learners. So I hope I made it clear about who is adolescent learner and what are their characteristics, and who is an adult learner and what are their characteristics. So you understood all the four characteristics, no? That is academic, social, behavioral, emotional and cognitive. Fine. Now coming to the last topic of today's video, that is individual differences. Now individual differences. What is individual differences? Every individual is different, no? Prati obru same iralla, and there are different bases for this individual differences. Yaake different agirteve, yava base nalli different agirteve. We differ in attitude. Nama attitude different agirutte. Gender is different, right? Hereditary differences will be there. Kelavondu characteristics anna now parents inda inherent maadkolteve. Then there might be differences in the intelligence. Nama IQ level different agirutte. Some people we have seen they have extremely high IQ, tumba high IQ irutte. Some other people do not have IQ at all. We call them as specially abled students. Alva, their IQ could be a little less. Our past learning experiences makes us different. Maybe my past experiences are very different, your past experiences are very different. First attempt nalli kesara athwa net anna clear maadkondirivantaha avrada experience vere agirtade. Prati bariyu prepare maadi kuda just one swalpa कट ऑफ नल्ली क्लियर आगदे एक्सपीरियंसेस बेरे सो वी ऑल डिफर फ्रॉम ईच अदर फ्रॉम डिफरेंट डिफरेंट एस्पेक्ट्स सो दीज आर सर्टेन रीजंस फॉर इंडिविजुअल डिफरेंसेस ओके देयर कैन बी अ क्वेश्चन ऑन रीजन फॉर इंडिविजुअल डिफरेंसेस सो जेंडर डिफरेंसेस इरबहुदु नेशनलिटी डिफरेंस इरबहुदु मोटिवेशन डिफरेंस इरबहुदु सो दीज आर ऑल सर्टेन बेसिस फ्रॉम विच वी डिफर फ्रॉम ईच अदर देयर आई एम मेंशनिंग सर्टेन टाइप्स ऑफ पर्सनालिटीज गिवन बाय सम ऑफ द ऑथर्स इदन्न कूड नेनपिट्कोळ्ळि जस्ट रिमेंबर ऑल ऑफ दीज नेम्स एंड हाउ दे हैव क्लासिफाइड द पर्सनालिटी सो दैट क्वेश्चन बंद्रे इदर मेले क्वेश्चन बंद्रे Spranger has classified personality into six different types. Carl Jung classifies personality as introvert, extrovert, and ambivert. Introverts and here they are, tumba reserve agirtare, tumba hechu horagade hogi, tumba open up agade iruvantavaru, avaranna introverts anta karitare. Extroverts anta helidre those who will speak to everyone. Antavaranna naavu tumba nortare. Like if you meet a stranger also you start speaking to them. So they are very extrovert. They are very bold or free-minded, open-minded. They speak up. And there are ambiverts who are a combination of both. So majority of we are ambiverts. Introverts kuda agirtare, extroverts kuda agirtare. Kelavu bari. So these are ambiverts. This classification is given by Carl Jung. Trotter has classified personalities as stable minds and unstable minds. Jordan has divided personalities as active and reflective. Adhe riti Thorndike and Turman avaru kuda classifications anna maadidare of personalities. I am not going to explain all of these personalities. Idakke ondu 1-2 hours nalli bekagutte. So hagagi just names and I remember if you are writing the notes I told you that make points of it otherwise if you are taking the study material it's all written here okay so ellavana kuda include maadidare so yes that was all for today's video I hope you are finding this video class series useful so ee eradu video dalli eshtella concepts galana eshtella topics anna naan cover maadidini idana 20th september ge that is tomorrow you have to complete all of the topics okay now on the screen you will be seeing five questions related to what we have studied in today's class सो ई क्वेश्चन हाकिबिड़ते नोडी आ क्वेश्चन आंसर कमेंट नल्ली नेक्स्ट वीडियो डिस्कस द आंसर फॉर दिस क्वेश्चन एंड स्टार्ट द नेक्स्ट टॉपिक ओके सो यस दैट इज ऑल फॉर टुडेज़ वीडियो थैंक यू सो मच फॉर वाचिंग एंड इफ यू फाइंड दिस वीडियो सीरीज़ फॉर केसेट एग्जाम यूज़फुल प्लीज़ गिव दिस वीडियो अ लाइक एंड बेरे यारादरू केसेट गे अप्लाई माड्ता इद्दारे अंत हेळिद्रे अवरिगू कूड शेर माडि ई वीडियोन एंड डू नॉट फॉरगेट टू कमेंट एंड टेल मी हाउ डिड यू फाइंड द क्लास थैंक यू सो मच फॉर वाचिंग See you in the next video. Till then, all the best. Do prepare well. See you in the next video. Till then, take care. Bye. Namaste.